ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬಸವಣ್ಣನವರು ಒಬ್ಬ ವಿಶ್ವಮಾನವ. ಅವರ ದೃಷ್ಟಿ ವಿಶ್ವದೃಷ್ಟಿ, ಅವರ ಆಲೋಚನೆ ವಿಶ್ವವ್ಯಾಪಿ, ಅವರ ನಿರ್ಧಾರಗಳು ಎಂದೆಂದಿಗೂ ಎಂದೆಂದಿಗೂ ಪ್ರಸ್ತುತ, ಅವರ ಯೋಜನೆಗಳು ಶಾಶ್ವತವಾದಂತಹ ಯೋಜನೆಗಳು. ಬಸವಣ್ಣನವರು ಈ ಭಾರತದ ನೆಲದಲ್ಲಿ ಒಂದು ಅತ್ಯಮೂಲ್ಯವಾದಂತಹ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಆಧ್ಯಾತ್ಮಿಕ ಸಾಧನೆಯ ಪ್ರತಿಫಲವಾಗಿ ಇಷ್ಟಲಿಂಗವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟಲಿಂಗವನ್ನು ಎಲ್ಲ ವರ್ಗದವರಿಗೆ, ದಲಿತ ವರ್ಗ ಇರಬಹುದು, ಹಿಂದುಳಿದ ವರ್ಗ, ಮುಂದುವರಿದ ವರ್ಗ, ಯಾವುದೇ ವರ್ಗ ಇರಬಹುದು, ಸಮುದಾಯವಿರಬಹುದು, ಈ ಭಾರತದ ಮಣ್ಣಲ್ಲಿ ಎಲ್ಲರಿಗಾಗಿ ಇಷ್ಟಲಿಂಗವನ್ನು ಕೊಟ್ಟರು. ಇಷ್ಟಲಿಂಗವು ಆಧ್ಯಾತ್ಮಿಕದ ಮಹಾನ್ ದೊಡ್ಡ ಕೊಡುಗೆ. ಅದೊಂದು ಆಧ್ಯಾತ್ಮಿಕ ಒಂದು ಮಹಾನ್ ಸಂಪತ್ತು. ಇಷ್ಟಲಿಂಗವನ್ನು ಅವರು ಏನಕ್ಕೆ ಕೊಟ್ಟರು, ಬೇರೆ ಏನಾದರೂ ಕೊಡ್ಬೋದಾಗಿತ್ತಲ್ಲ ಅನ್ನುವಂತಹ ವಿಚಾರ ಬಂದಾಗ ಅವರದ್ದು ಒಂದು ಮುಂದಾಲೋಚನೆ, ಒಂದು ದೂರದೃಷ್ಟಿಯ ವಿಚಾರ ಇತ್ತು. ದೂರದೃಷ್ಟಿಯ ಈ ನಾಡನ್ನು ಒಂದು ಮಾಡಬೇಕಂತಂದರೆ ಎಲ್ಲರೂ ಅಣ್ಣ ತಮ್ಮಂದಿರಾಗಿ, ಅಕ್ಕ ತಂಗಿಯರಾಗಿ, ಒಂದು ಕುಟುಂಬದವರಾಗಿ, ಒಂದೇ ಮಹಾಮನೆಯ ಸದಸ್ಯರಾಗಿ ಬದುಕಬೇಕು, ಬಾಳಬೇಕು ಅನ್ನುವಂತಿದ್ದರೆ ಇವರೆಲ್ಲರೂ ಸೇರಿ ಒಂದೇ ದೇವರನ್ನು ಪೂಜೆ ಮಾಡಬೇಕು, ಎಲ್ಲರೂ ಏಕದೇವೋಪಾಸನೆಗೆ ಬರಬೇಕು, ಪ್ರತಿಯೊಬ್ಬರ ಆಚಾರ ವಿಚಾರಗಳು, ಪ್ರತಿಯೊಬ್ಬರ ದಿನನಿತ್ಯದ ಬದುಕಿನ ಕ್ರಮಗಳು ಇವೆಲ್ಲವೂ ಸಹ ಏಕರೂಪತೆಗೆ ಬರಬೇಕು. ಈ ಆಚರಣೆಗಳು ಏಕರೂಪತೆಗೆ ಬಂದಾಗ ಒಂದು ಒಗ್ಗಟ್ಟು ಬರುತ್ತೆ, ಒಂದು ಸಾಮ್ಯತೆ ಬರುತ್ತೆ, ಒಂದು ಧರ್ಮದ ಕಟ್ಟುಪಾಡುಗಳು ಒಂದೇ ಥರ ಇರುತ್ತೆ, ಎಲ್ಲ ಕಡೆ ಒಂದೇ ಥರ ಇರುತ್ತೆ ಎಂಬುದು ಅವರ ಒಂದು ಅತಿದೊಡ್ಡ ಯೋಜನೆ, ಬಸವಣ್ಣನವರ ಅತಿದೊಡ್ಡ ಯೋಜನೆ. ಆ ಯೋಜನೆ ಫಲಕಾರಿ ಆಗಬೇಕು ಅಂತಂದರೆ ನಮ್ಮ ದೇಶದ ಜನ ಎಲ್ಲರೂ ಒಂದೇ ವಿಚಾರವನ್ನು ತೆಗೆದುಕೊಳ್ಬೇಕು, ಒಂದೇ ಆಚಾರದಲ್ಲಿರಬೇಕು, ಒಂದೇ ವಿಚಾರದಲ್ಲಿರಬೇಕು, ಎಲ್ಲರ ಆಚರಣೆಗಳು ಒಂದೇ ಆಗಿರಬೇಕು. ಹೀಗಾಗಿ ಇಷ್ಟಲಿಂಗವನ್ನು ನಮಗೆ ಕೊಡ್ತಾರೆ. ಇಷ್ಟಲಿಂಗವನ್ನು ಪ್ರತಿಯೊಬ್ಬರೂ ಪೂಜೆ ಮಾಡುವುದರ ಮುಖಾಂತರ ಅವರೆಲ್ಲರನ್ನು ಒಂದೇ ದೇವರ ಕಲ್ಪನೆಗೆ ಬರ್ತಾರೆ, ಒಂದೇ ದೇವರನ್ನು ಪೂಜೆ ಮಾಡ್ತಾರೆ. ಒಂದೇ ದೇವರು ಯಾಕೆ ಬೇಕು ಅನ್ನುವುದನ್ನು ನಾವು ಯೋಚನೆ ಮಾಡೋದಾದರೆ ಈ ಭೂಮಿಯ ಮೇಲೆ ಇರತಕ್ಕಂಥ ಒಂದು ದೊಡ್ಡ ಸಮುದಾಯ, ಅದು ಕ್ರಿಶ್ಚಿಯನ್ ಸಮುದಾಯ. ಆ ಕ್ರಿಶ್ಚಿಯನ್ನರು ಈ ಭಾರತದಲ್ಲಿರಲಿ, ಅಮೇರಿಕದಲ್ಲಿರಲಿ, ಆಸ್ಟ್ರೇಲಿಯಾದಲ್ಲಿರಲಿ, ಇಂಗ್ಲೆಂಡಲ್ಲಿರಲಿ, ಈ ಭೂಪ್ರದೇಶದ ಯಾವುದೇ ಭಾಗದಲ್ಲಿರಲಿ, ಅವರು ಯೇಸು ಕ್ರಿಸ್ತನನ್ನು ಗುರುವಾಗಿ ಸ್ವೀಕಾರ ಮಾಡ್ತಾರೆ, ನಿರಾಕಾರವಾದಂಥ ಯೆಹೋವನನ್ನು ದೇವರೆಂದು ಪೂಜಿಸ್ತಾರೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ದೇಶ ಅಲ್ಲ, ಈ ಯಾವುದೇ ದೇಶಕ್ಕೋದ್ರೂ ಸಹ ಅವರ ಆಚರಣೆಯಲ್ಲಿ ಏಕರೂಪತೆ ಇದೆ. ಆಚರಣೆಯಲ್ಲಿ ಏಕರೂಪತೆ ಇದೆ ಎಂದಾಗ ವಿಚಾರದಲ್ಲೂ ಸಹ, ಆಚರಣೆಯಲ್ಲೂ, ಎಲ್ಲವುದರಲ್ಲೂ ಸಹ ಒಂದು ಒಂದೇ ರೀತಿ ಇರ್ತದೆ. ಅದೇ ರೀತಿ ಇಸ್ಲಾಮಿಕ್ಕಲ್ಲೂ ಸಹ ಮಹಮ್ಮದ್ ಪೈಗಂಬರ್ ಅವರನ್ನು ಒಂದು ಗುರುಸ್ಥಾನದಲ್ಲಿ ಸ್ವೀಕಾರ ಮಾಡಿದಂಥ ಇಸ್ಲಾಮಿಕ್ಕು ಅಲ್ಲ ಎನ್ನುವ ನಿರಾಕಾರ ಒಂದು ಶಕ್ತಿಯನ್ನು, ಚೈತನ್ಯವನ್ನು
ಅವರು ನಂಬಿಕೊಂಡಿದ್ದಾರೆ. ಅವರು ಸಹ ಇಸ್ಲಾಮಿಗಳು ಸಹ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಸಹ ಅವರಿಗೆ ಒಬ್ಬರೇ ದೇವರು, ಒಂದೇ ನೀತಿ ಸಂಹಿತೆ. ಈ ದೇಶದಲ್ಲಿ ಏನಿದೆಯೋ ಮತ್ತೊಂದು ದೇಶದಲ್ಲೂ ಅದೇ ಇದೆ, ಆ ದೇಶದಲ್ಲಿ ಏನಿದೆಯೋ ಮತ್ತೊಂದು ಪಕ್ಕದ ದೇಶದಲ್ಲೂ ಅದೇ ಇದೆ. ಹೀಗಾಗಿ ಅಲ್ಲಿ ಏಕರೂಪತೆ ಬರುತ್ತೆ. ಏಕರೂಪತೆ ಬಂದಾಗ ಸೋದರತೆ ಬರ್ತದೆ, ಸೋದರತೆ ಬಂದಾಗ ಮಾನವೀಯತೆ ಬರ್ತದೆ, ಪ್ರೀತಿ ಬರ್ತದೆ, ಪ್ರೇಮ ಬರ್ತದೆ. ಇಂತಹ ಒಂದು ಕನಸವನ್ನು ನಮ್ಮ ಭಾರತ ದೇಶದಲ್ಲಿ ಬಸವಣ್ಣನವರು ಕಂಡರು. ಭಾರತದ ನೆಲದಲ್ಲಿರುವವರಿಗೆ ಮೊದಲು ಅವರು ಒಂದೇ ದೇವರನ್ನು ಧ್ಯಾನ ಮಾಡಬೇಕು, ಒಂದೇ ದೇವರನ್ನು ಪೂಜೆ ಮಾಡಬೇಕು, ಎಲ್ಲರನ್ನು ಒಂದು ದೇವರನ್ನು ಪೂಜೆ ಮಾಡುವುದರ ಮುಖಾಂತರ ಒಂದೇ ವ್ಯವಸ್ಥೆಗೆ ತರಬೇಕು ಎಂಬುದಾಗಿ ಇಷ್ಟಲಿಂಗವನ್ನು ಆಧ್ಯಾತ್ಮಿಕ ಒಂದು ದೊಡ್ಡ ಕೊಡುಗೆಯಾಗಿ ನಮಗೆ ನೀಡ್ತಾರೆ. ನಾವು ಲಿಂಗಧಾರಿಗಳಾಗಿ ಲಿಂಗವನ್ನೇ ನಾವು ಇಡೀ ದೇಶದಲ್ಲಿ ನಾವು ಇಟ್ಕೊಂಡಿದ್ದೆ ಹೇಗಿದ್ದರೆ ಈ ಅಖಂಡ ಭಾರತ ಒಂದೇ ಇರ್ತಾ ಇತ್ತು ಲಿಂಗ ಪೂಜಕರಾಗಿ. ಅದು ಲಿಂಗ ಏನು ಒಂದು ವ್ಯಕ್ತಿಯ ರೂಪ ಅಲ್ಲ, ವ್ಯಕ್ತಿಯ ಸಂಕೇತ ಅಲ್ಲ, ಅಥವಾ ಯಾವುದೋ ಮೂಢನಂಬಿಕೆಯ ಕಲ್ಪನೆಯಲ್ಲ. ಇಷ್ಟಲಿಂಗ ಅದು ಬ್ರಹ್ಮಾಂಡ, ಬ್ರಹ್ಮಾಂಡದ ಪ್ರತಿರೂಪ, ಬ್ರಹ್ಮಾಂಡದ ಸಾಕಾರ ರೂಪ. ಯಾರು ಅಡವಳಿಸಿಕೊಳ್ಳಬೇಕಾಗಿತ್ತು ಅವರು ಅಡವಳಿಸ್ಕೊಳ್ಳಿಲ್ಲ. ಶೈವರಿಗೆ ಮೊದಲು ಅದನ್ನು ಪರಿಚಯ ಮಾಡಿಸ್ತಾರೆ. ಬಸವಣ್ಣನವರು ಶೈವರಿಗೆ ಪರಿಚಯ ಮಾಡಿಸಿ ಶೈವರಿಗೆ ಇಷ್ಟಲಿಂಗವನ್ನು ಕೊಟ್ಟು ನಂತರ ಈ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಇತರ ಎಲ್ಲ ಸಮುದಾಯದವರಿಗೆ, ಕಾಯಕ ಜೀವಿಗಳಿಗೆ, ಕಾಯಕ ಯೋಗಿಗಳಿಗೆ ಎಲ್ಲರಿಗೂ ಸಹ ಈ ಇಷ್ಟಲಿಂಗವನ್ನು ಪರಿಚಯ ಮಾಡ್ತಾ ಹೋಗ್ತಾರೆ. ಅದೆಂಥ ಅತಿ ದೊಡ್ಡ ಕಲ್ಪನೆ! ಇಷ್ಟು ದೊಡ್ಡ ಕಲ್ಪನೆಯನ್ನು ಯಾವುದೇ ದಾರ್ಶನಿಕರು ಈ ನೆಲದ ಮಣ್ಣಲ್ಲಿ ಹುಟ್ಟಿದಂಥವರು ಇಷ್ಟು ದೂರದೃಷ್ಟಿಯಲ್ಲಿ ಅಖಂಡ ಭಾರತವನ್ನು ಒಂದು ಮಾಡಬೇಕು ಅನ್ನುವಂತಹ ಕನಸು ಕಂಡಂಥ ದಾರ್ಶನಿಕರು ಯಾರೂ ಇಲ್ಲ. ಆದರೆ ನಾವು ಆ ಕಾಲಮಾನಕ್ಕಾಗಲೇ ಏಕದೇವೋಪಾಸರಾಗಿದ್ದಂತಹ, ಏಕದೇವೋಪಾಸನೆಯಲ್ಲೇ ಇದ್ದಂತಹ ಈ ಶೈವರು ಸಹ ಬಹುದೇವೋಪಾಸಕರಾಗಿದ್ದರು, ಆಗೋಗಿಬಿಟ್ಟಿದ್ದರು. ಈ ವೈಷ್ಣವ ಸಹವಾಸದಿಂದ, ಈ ವೈಷ್ಣವ ಅನ್ನುವಂತಹ ಬಹುದೇವೋಪಾಸಕರ ಸಂಘದಲ್ಲಿ ಈ ಏಕದೇವೋಪಾಸಕರು ಎನ್ನುವಂತಹ ಈ ಶೈವರು ಬೆರೆತು ಅವರು ಸಹ ಬಹುದೇವೋಪಾಸಕರಾಗಿ ಬಿಟ್ಟಿದ್ದರು. ಇದರ ಜೊತೆಯಲ್ಲಿ ವರ್ಗಭೇದ, ವರ್ಣಭೇದ, ಜಾತಿ ಭೇದ, ಮನುಷ್ಯ ಮನುಷ್ಯನ ಮಧ್ಯೆ ನಿರಂತರವಾದಂಥ ತೊಡಕುಗಳು, ಇವೆಲ್ಲವೂ ಸಹ ಅಡ್ಡಗೋಡೆಗಳಿದ್ದ ಹಾಗೆ ಒಂದು ಸಮುದಾಯಕ್ಕೂ ಮತ್ತೊಂದು ಸಮುದಾಯಕ್ಕೂ ಈ ರೀತಿಯ ಅಡ್ಡಗೋಡೆಗಳು, ಯಾರನ್ನು ಯಾರೂ ಸೇರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆಚಾರದಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ, ವಿಚಾರದಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ, ಆರಾಧನೆಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ. ಈ ರೀತಿ ವಿಭಿನ್ನತೆಯಿಂದ ಕೂಡಿದ್ದಂತಹ ಈ ಸಮಾಜವನ್ನು ಒಂದು ಮಾಡಲು, ಒಂದೇ ತಕ್ಕಡಿಗೆ ತರಲು, ಒಂದೇ ಪ್ಲಾಟ್ಫಾರಂಗೆ ತರಲು ಪ್ರಯತ್ನಿಸಿದಂತಹ ದಾರ್ಶನಿಕರಲ್ಲಿ ಗುರು ಬಸವಣ್ಣನವರು ಮೊದಲಿಗೆಯಾಗಿ ನಿಲ್ತಾರೆ. ಅವರಷ್ಟು ದೂರದೃಷ್ಟಿಯಲ್ಲಿ ಕನಸು ಕಂಡಂಥವರು ಬಹುಶಃ ಯಾರೂ ಇರಲಿಕ್ಕಿಲ್ಲ. ಇವರು ಎಷ್ಟು
ಕಷ್ಟ ಬೀಳ್ತಾರೆ ಅಂದ್ರೆ ಈ ಶೈವರು ಆರಾಧನೆ ಮಾಡ್ತಾ ಇದ್ದಂತಹ ಬಹುದೈವೋಪಾಸನೆಯನ್ನು ತಡೆಯಲು ಪ್ರಾಯೋಗಿಕವಾಗಿ ಈ ಶೈವರನ್ನೇ ತೆಗೆದುಕೊಳ್ಳುತ್ತಾರೆ ಏಕೆ ಅಂತಂದ್ರೆ ಏಕದೈವೋಪಾಸಕರಾಗಿದ್ದಂತಹ ಈ ಶೈವರಿಂದಲೇ ಪ್ರಾರಂಭ ಆಗಬೇಕು ಬಹುದೈವೋಪಾಸನೆಯನ್ನು ಬಿಡೋದಿಕ್ಕೆ ಇಷ್ಟೋ ವಿರೋಧಗಳನ್ನು ಅವರು ಎದುರಿಸಬೇಕಾಗುತ್ತೆ ಆ ಕಾಲಘಟ್ಟಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಅತ್ಯಂತ ಶ್ರೇಷ್ಠವಾದಂತಹ ದೇವರುಗಳು ಇವರೇ ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ್ದು ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ಇವರೇ ಕಾರಣಕರ್ತರು ಎನ್ನುವಂತಹ ನಂಬಿಕೆ ಬಲವಾಗಿ ಅಂದಿನ ಜನಗಳ ತಲೆಯಲ್ಲಿ ಬೇರೂರಿತ್ತು ಅಷ್ಟು ಸುಲಭನಾಗಿ ಅದನ್ನು ಕಿತ್ತು ಹಾಕಿ ಏಕದೈವೋಪಾಸನೆಯನ್ನು ಪ್ರತಿಷ್ಠಾಪನೆ ಮಾಡುವುದು ಅಷ್ಟೊಂದು ಕಷ್ಟವಾಗಿತ್ತು ಹೀಗಾಗಿ ಏಕದೈವೋಪಾಸನೆಯನ್ನು ಮಾಡುವವರಿಗೆ ನಾವು ಮೊದಲು ತಯಾರು ಮಾಡಬೇಕಲ್ಲ ಹೀಗಾಗಿ ನಾವು ಏನು ತ್ರಿಮೂರ್ತಿಗಳನ್ನು ಪೂಜೆ ಮಾಡ್ತಾ ಇದ್ವಿ ಈ ತ್ರಿಮೂರ್ತಿಗಳು ದೇವರುಗಳಲ್ಲ ದಯಮಾಡಿ ಇವನ್ನು ಬಿಟ್ಟುಬಿಡಿ ಈ ಪೂಜೆಯನ್ನು ಬಿಟ್ಟುಬಿಡಿ ಈ ತ್ರಿಮೂರ್ತಿಗಳಿಗೂ ಅಂತ ಮಿಗಿಲಾದಂತಹ ಒಂದು ಅಗೋಚರ ಶಕ್ತಿ ಇದೆ ಆ ಅಗೋಚರ ಶಕ್ತಿಯೇ ಶಿವ ಆ ನಿರಾಕಾರ ಶಿವ ಆ ಶಿವನನ್ನು ನೀವು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಯೋಗ ಮಾಡಿ ಈ ತ್ರಿಮೂರ್ತಿಗಳನ್ನು ಈ ಕಾಲ್ಪನಿಕ ತ್ರಿಮೂರ್ತಿಗಳನ್ನು ನೀವು ಬಿಟ್ಟುಬಿಡಿ ಅಂತ ಹೇಳಿ ನಮ್ಮ ಶರಣರು ಅನೇಕ ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ ದೃಷ್ಟಾಂತಗಳನ್ನು ಹೇಳ್ತಾರೆ ಉದಾಹರಣೆಗಳನ್ನು ಹೇಳ್ತಾರೆ ಘಟನೆಗಳನ್ನು ಹೇಳ್ತಾರೆ ಆ ಘಟನೆಗಳಿಗೆ ತರ್ಕಬದ್ಧವಾದಂತಹ ವಿಚಾರಗಳನ್ನು ಸಹ ಹೇಳ್ತಾರೆ ಇಲ್ಲಿ ವಿಷ್ಣು 10 ಅವತಾರ ಎತ್ತಿದವನು ದೇವರಾಗಲು ಹೇಗೆ ಸಾಧ್ಯ ಒಂದು ಜನ್ಮಕ್ಕೆ ನಾವು ಪರಮಾತ್ಮನನ್ನ ಬೇಡಿಕೊಳ್ತೀವಿ ಒಂದೇ ಜನ್ಮ ಕಡೆ ಮಾಡಪ್ಪ ಈ ಜನ್ಮವನ್ನು ಸಾಕು ಮಾಡು ಮತ್ತೆ ಈ ಭೂಲೋಕದಲ್ಲಿ ನಮ್ಮನ್ನು ಹುಟ್ಟಿಸಬೇಡ ಅಂತ ಹೇಳುವಂತಹ ಸಂದರ್ಭದಲ್ಲಿ 10 ಅವತಾರಗಳನ್ನು 10 ಜನ್ಮ ಎತ್ತಲಿಕ್ಕೆ ಈ ವಿಷ್ಣು ಏನು ಒಂದೊಂದು ಜನ್ಮದಲ್ಲೂ ಪಾಪ ಮಾಡ್ತಾನೆ ಇದ್ನ ಅನ್ನುವಂಥದ್ದು ಬರುತ್ತೆ ಇಲ್ಲಿ 10 ಜನ್ಮ ಎತ್ತಿ ವಿಷ್ಣು 10 ಕುಟುಂಬಗಳನ್ನು ಕಟ್ಟಿಕೊಂಡು 10 ಸಂಸಾರಗಳನ್ನು ಮಾಡಿ ಅದರಿಂದ ಉತ್ಪತ್ತಿಯಾದಂಥ ಮಕ್ಕಳುಗಳು ಅವರೆಲ್ಲ ದೇವರ ಸ್ವರೂಪವನ್ನು ಪಡೆದು ಹೀಗಾಗಿ ಬಹುದೇವೋಪಾಸನೆಗೆ ಒಂದು ಮಾರ್ಗ ಆದಂಥದ್ದು ಇಲ್ಲಿ ವಿಷ್ಣುನೇ ನೀವು ದೇವರು ಅನ್ನೋದಾದರೆ ಅದು ಹೇಗೆ ಸಾಧ್ಯ ಇಲ್ಲ ಅವನು ವಿಷ್ಣು ಈ ಬ್ರಹ್ಮಾಂಡವನ್ನು ಈ ಸೃಷ್ಟಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಯಾರು ಭೂಮಿಯ ಮೇಲೆ ಜನ್ಮವನ್ನು ತೆಗೆದುಕೊಳ್ತಾರೆ ಜನ್ಮವನ್ನು ತೆಗೆದುಕೊಂಡ ನಂತರ ಮರಣಕ್ಕೆ ಒಳಗಾಗ್ತಾರೆ ಆ ಮರಣ ಮತ್ತು ಹುಟ್ಟುಗಳ ಮಧ್ಯೆ ಈ ಪಂಚಭೂತಗಳ ಹಿಡಿತಕ್ಕೆ ಒಳಗಾಗಿ ಈ ಮಾಯಾ ಪ್ರಪಂಚಕ್ಕೆ ಬಲಿಯಾಗಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಅವರು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಮ್ಮ ಶರಣರು ಅವರ ಪ್ರವಚನಗಳ ಮುಖಾಂತರ ಅವರ ವಚನಗಳ ಮುಖಾಂತರ ಸಾಮಾನ್ಯ ಜನಕ್ಕೆ ತಿಳುವಳಿಕೆಯನ್ನು ಕೊಡ್ತಾ ಹೋಗ್ತಾರೆ ಅದರಲ್ಲಿ ಒಂದು ವಚನ ವಿಷ್ಣು ಬಗ್ಗೆ ಮತ್ತು ಬ್ರಹ್ಮನ ಬಗ್ಗೆ ಶಿವನ ಬಗ್ಗೆ ಒಂದು ವಚನ ಇದೆ ಆ ವಚನದಲ್ಲಿ ಹೇಳ್ತಾರೆ ಯೋನಿಜನಾಗಿ ದಶ ಅವತಾರಕ್ಕೆ ಒಳಗಾದಲ್ಲಿ ದೇವಪದ ಹೋಗಿತ್ತು ಅವರಿಗೆ ಶಿಕ್ಷೆನೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶರಣರು ಈ ರೀತಿ ಅವರು ನಾವೇ ದೇವರು ಅಂತ ಹೇಳ್ಕೊಂಡಿದ್ದಕ್ಕೆ
ಆ ಸೃಷ್ಟಿಕರ್ತ ಪರಮಾತ್ಮ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಮ್ಮ ವಚನಕಾರರು ಹೇಳಿದ್ದಾರೆ. ಏನು ಅಂತಂದ್ರೆ ಯೋನಿಜನಾಗಿ ಎಲ್ಲರೂ ಎಲ್ಲಿ ಹುಟ್ಟುತ್ತಾರೋ ಅಲ್ಲೇ ಹಾಗೆ ಅವರು ಹುಟ್ಟಿದ್ದಾರೆ. ಹುಟ್ಟಿದ ದಶ ಅವತಾರಕ್ಕೆ ಒಳಗಾದಲ್ಲಿ ಒಳಗಾದಲ್ಲಿ ಅವನಿಗೆ ಹುಟ್ಟು ಸಾವುಗಳು ಬಂತು ಅಂತಂದ್ರೆ ಅವನು ದೇವರಾಗಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ನಾಭಿ ಅಂಬುಜದಲ್ಲಿ ಹುಟ್ಟಿ ಪಿತಭವಕ್ಕೆ ಬಂದಾಗ ಸುತಂಗೆ ಸುಖವಿಲ್ಲದಾಗಿ ಬ್ರಹ್ಮಪದ ಹೋಗಿತ್ತು. ಇಲ್ಲಿ ಸಂಹಾರ ಕಾರಣನಾಗಿ ಯಾರು ಶಿವ ಅಂದ್ರೆ ಈ ಕಾಲ್ಪನಿಕ ಶಿವ ಅಂತ ನಾವೇನು ಕರೀತಾ ಇದ್ದೀವಿ ಆ ಶಿವ ಈಶ್ವರ ಕಪಾಲ ಶೂಲ ನಾಟ್ಯಾಂಬರನಾಗಿ ಇದ್ದುದರಿಂದ ಈಶ್ವರದ ಪದ ನಿಂತಿತ್ತು ರುದ್ರ ಪದ ಹೋಗಿತ್ತು. ಏನು ಈಶ್ವರ ರುದ್ರ ಅಂತವೆಲ್ಲ ಕರೆದಿತ್ತಲ್ಲ ಅವೆಲ್ಲವೂ ಕೂಡ ಹೋಯಿತು. ಮತ್ತೆ ಅವನು ಭಿಕ್ಷೆ ಬೇಡಂಗಾಯಿತು. ಕಪಾಲ ಶೂಲ ನಾಟ್ಯಾಂಬರನ್ನು ಸಹ ಅವನು ಭಿಕ್ಷೆ ಬೇಡಂಗಾಯಿತು. ಈ ಮೂರು ಜನ ಈ ರೀತಿ ಅಂತ್ಯಾದರು. ಅವರು ಯಾರು ಉಳಿದಿಲ್ಲ. ಅವರ ಶರೀರ ಇಲ್ಲ ಇವಾಗ ಈ ಭೂಮಿ ಮೇಲೆ ಇಲ್ಲ. ಅವರೆಲ್ಲರೂ ಶರೀರವನ್ನು ಬಿಟ್ಟಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಕಣ್ಣು ಮುಂದೆ ಆಗಲೇ ಅವರದ್ದು ಏನು ಇತಿಹಾಸ ಉಳ್ಕೊಂಡಿಲ್ಲ. ಯಾಕೆಂದ್ರೆ ಅವರು ನಾವೇ ದೇವರು ಅಂತ ಅವರು ತೋರಿಸ್ಕೊಂಡ್ರು ಮತ್ತೆ ಜನ ಅದನ್ನ ಒಪ್ಪಿಕೊಂಡ್ರು. ಈಗ ಒಪ್ಪಿಕೊಂಡರು ಇಲ್ಲ ನಾನು ದೇವರು ಅಂತ ಹೇಳಿಕೊಂಡರು ಇಲ್ಲ. ಅದಕ್ಕೆ ಹೇಳ್ತಾರೆ ಮುಂದಕ್ಕೆ ಇಂತಿ ತ್ರಿವಿಧವನರಿತು ತೊಲಗಿ ನಿಂದಲ್ಲಿ. ಇವೆಲ್ಲವನ್ನು ಬಿಟ್ಟಾಗ ಇವೆಲ್ಲರೂ ಬಂದರು ಓದರು ಓದರು ಬಂದರು ಕೊನೆ ಉಳ್ಕೊಂಡಿದ್ದು ಯಾರು ಅಂತಂದರೆ ಸದಾಶಿವಮೂರ್ತಿ ಲಿಂಗದ ನೆಲೆಯಾಯಿತು. ಕೊನೆ ಉಳ್ಕೊಂಡಿದ್ದು ಯಾರು ಅಂತಂದರೆ ಸದಾಶಿವಮೂರ್ತಿ ಲಿಂಗ. ಈ ಲಿಂಗ ಸದಾಶಿವ ಅಂತಂದಾಗ ಈ ನಿರಾಕಾರ ಪರಮಾತ್ಮ ನಿರಾಕಾರ ಪರಮಾತ್ಮನನ್ನು ಸದಾಶಿವ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಕರೀತಾರೆ. ಕೊನೆಗೆ ಶಾಶ್ವತವಾಗಿ ಉಳ್ಕೊಂಡಿದ್ದು ಈ ಸದಾಶಿವಮೂರ್ತಿ ಲಿಂಗ. ಉಳಿದವರು ಬಂದರು ಒಂದಷ್ಟು ದಿನ ಮೆರೆದರು ನಾನು ದೇವರು 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 ಅಂತ ಹೇಳಿಕೊಂಡ್ರು. ಒಂದು ದಿನ ಅವರೆಲ್ಲರೂ ಸಹ ಕಾಲವಾದರು. ಪ್ರಕೃತಿ ನಿಯಮಕ್ಕೆ ಒಳಗಾಗಿ ಅವರು ಕಾಲವಾದರು. ಆದರೆ ಕೊನೆಗೆ ಉಳ್ಕೊಂಡಿದ್ದ್ಯಾರು ಸದಾಶಿವಮೂರ್ತಿ ಲಿಂಗ ಒಂದೇ ಕೊನೆಗೆ ಉಳ್ಕೊಂಡಿದ್ದು ಎಂಬುದಾಗಿ ನಮ್ಮ ಶರಣರು ಹೇಳುತ್ತಾರೆ. ಮತ್ತೆ ಮುಂದುವರೆದು ಈ ಜನಗಳಿಗೆ ನಂಬಿಕೆ ಬರೆಸಬೇಕಲ್ಲ. ಒಂದೇ ಸಲ ನಮ್ಮ ಜನ ಬಹುದೇವೋಪಾಸನೆಯನ್ನು ಬಿಟ್ಟು ಏಕದೇವೋಪಾಸನೆಗೆ ಬರೋದಿಲ್ಲ. ಅವರಿಗೆ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಸೃಷ್ಟಿಪಾಲಕ ಅಂದರೆ ಈ ಸೃಷ್ಟಿಯನ್ನು ಪಾಲನೆ ಮಾಡ್ತಾ ಇರತಕ್ಕಂಥ ಸೃಷ್ಟಿಪಾಲಕ ಪ್ರತಿಕೂಲನಾದರೆ ಅಂದರೆ ಏನಾದರೂ ಆತನಿಗೆ ಸಿಟ್ಟು ಬಂದರೆ ಏನು ಮಾಡ್ತಾನೆ ಬ್ರಹ್ಮನ ಶಿರವನ್ನು ಚಿವುಟಿ ಬಿಡ್ತಾನೆ ಅಂತ ಹೇಳ್ತಾರೆ ಒಂದು ವಚನದಲ್ಲಿ. ಸೃಷ್ಟಿಪಾಲಕ ಪ್ರತಿಕೂಲವಾದೊಡೆ ಸಿಟ್ಟುಗಟ್ಟಿ ಚಿವುಟನೇ ಬ್ರಹ್ಮನ ಶಿರವ ಅಂತ ಹೇಳ್ತಾರೆ. ಏನು ನಾನೇ ಇದನ್ನು ಸೃಷ್ಟಿ ಮಾಡಿದ್ದು ನಾನು ಬ್ರಹ್ಮ ಈ ಬ್ರಹ್ಮಾಂಡವನ್ನು ನಾನೇ ಸೃಷ್ಟಿ ಮಾಡಿದ್ದು ಅಂತ ಅಂದರೆ ಇದನ್ನೇನಾದರೂ ಕೇಳಿಸ್ಕೊಂಡ್ರೆ ಆ ಪರಮಾತ್ಮ ಆ ಶಾಶ್ವತವಾಗಿರ್ತಕ್ಕಂಥ ಸೃಷ್ಟಿಕರ್ತ ಈ ಬ್ರಹ್ಮನ ಶಿರವನ್ನು ಚಿವುಟಿ ಬಿಸಾಕ್ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅವನಿಗೊಡೆಯ ನಾನೆಂದೊಡೆ ಯಾರಿಗೆ ಆ ಸೃಷ್ಟಿಕರ್ತನಿಗೆ ಒಡೆಯ ನಾನು ಅಂತ ಅಂದರೆ ಬಂಧನದಲ್ಲಿರಿಸನೇ ಬಂಟನಿಂದ ಬಲಿಯ ಅಂತ ಹೇಳ್ತಾರೆ. ನಾವು ಹೇಳ್ತೀವಿ ನೋಡ್ರಿ ಏನಾದ್ರೂ ಈ ಸ್ವತ್ತು ನಂದು ಅಂತಂದರೆ ನಿನ್ನ ಏನು ಮಾಡಿಬಿಡ್ತೀವಿ ನೋಡು ಅಂತ ನಾವು ಒಳಗಡೆ ಹಾಕಿಸ್ಬಿಡ್ತೀವಿ ಅಂತ ನೋಡ್ರಿ ಹಾಗೆ ಹೇಳ್ತಾ ಇದ್ದಾರೆ ಇಲ್ಲಿ ಶರಣರು. ಅವನಿಗೊಡೆಯ ನಾನೆಂದೊಡೆ ಬಂಧನದಲ್ಲಿರಿಸನೇ ಬಂಟನಿಂದ ಬಲಿಯ ಅಂತ ಹೇಳ್ತಾರೆ. ಇದೆಲ್ಲವೂ ನಂದೇ ಅಂದರೆ ನೀವು ಬಂಧನಕ್ಕೊಳಗೆ ಮಾಡಿಸ್ಬಿಡ್ತಾರೆ ಪರಮಾತ್ಮ.
ಜಗವಂದ್ಯ ವಿರಹಿತನಾಗಿ ಭೂಮಿಯನ್ನು ಅಳೆದು ಕೊಡುವಂಗೆ ಏ ಈ ಭೂಮಿ ನಾನು ಯಾವುದೋ ಒಂದು ವಿಷ್ಣು ಅವತಾರದಲ್ಲಿ ಬರ್ತದೆ ಭೂಮಿನ ಹಳ್ಕೊಳ್ತಾನಂತೆ ಭೂಮಿನ ಹಳೆದು ಕೊಡ್ತಾನಂತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ವಚನ ಈ ಭೂಮಿಯನ್ನು ಹಳೆದು ಕೊಟ್ಟರೆ ಅವನಿಗೇನು ಶಿಕ್ಷೆ ಆಗುತ್ತೆ ಅಂದರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಳ್ಳಬೇಕು ಆ ಥರ ಮಾಡಿಬಿಡ್ತಾನೆ ಪರಮಾತ್ಮ ಕಾಲ ಬಿದ್ದು ಕಾಲಲ್ಲಿ ಇರಿಸನೆ ಹರಿಯ ಅಂತ ಕೇಳ್ತಾರೆ ಏನು ಯಾರ್ದು ಅಂತ ಅಳ್ಕೊಡ್ತಾರೆ ಈ ಭೂಮಿ ನಂದು ಈ ಸೃಷ್ಟಿ ನಂದು ಅಂತ ವಚನಕಾರರು ಈ ತ್ರಿಮೂರ್ತಿಗಳ ಶಕ್ತಿಯನ್ನು ಕುಂದಿಸ್ತಾ ಇದ್ದಾರೆ ಆ ನಿರಾಕಾರ ಪರಮಾತ್ಮನ ಶಕ್ತಿಯೇ ಒಂದೇ ನಿಲ್ಲೋದು ಫೈನಲ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಇದೆಲ್ಲ ಇಂಥ ತಪ್ಪುಗಳನ್ನೆಲ್ಲ ಏನಾದರೂ ಮಾಡಿ ಆ ಪರಮಾತ್ಮನ ಆ ಮಾಲೀಕತ್ವಕ್ಕೆ ಏನಾದರೂ ತೊಂದರೆ ಮಾಡಿದ್ರೆ ಶ್ವಾನವಾಗಿ ಹುಟ್ಟಿಸ್ಬಿಡ್ತಾನೆ ನಾಯಿಯಾಗಿ ಹುಟ್ಟಿಸ್ತಾನೆ ನಾಯಿಯಾಗಿ ಹುಟ್ಟಿಸ್ತಾನೆ ಎಂಬುದಾಗಿ ಒಂದು ಸಾಲಲ್ಲಿ ಹೇಳ್ತಾರೆ ಹುಟ್ಟಿಸುವ ನಯ್ಯ ಕಸಗುಳಿಯೊಳಗೆ ದುಜೀವಿಗಳ ಮಾಡಿ ಕತ್ತಿ ಕೌಚಿಯಲ್ಲಿ ಕುಸುರಿಸಿಕೊಂಡು ಬಟ್ಟ ಬಯಲಲ್ಲಿ ಹೋದರು ಇವೆಲ್ಲವನ್ನು ಕೂಡ ಬಿಟ್ಟು ಕೊನೆಗೆ ಅವರೆಲ್ಲ ಬಟ್ಟ ಬಯಲಲ್ಲಿ ಪಂಚಭೂತಗಳಲ್ಲಿ ವಿಲೀನವಾದರೆ ಹೊರತು ಯಾರೊಬ್ಬರನ್ನು ಕೂಡ ಶಾಶ್ವತವಾಗಿ ಉಳಿಲಿಲ್ಲ ಯಾರು ಪರಮಾತ್ಮನ ಶಕ್ತಿಗೆ ಪ್ರತಿಯಾಗಿ ನಾನು 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 ಅಂತ ನಿಂತ್ಕೊಂಡ್ರು ಅವರೆಲ್ಲರೂ ಕೂಡ ಬಟ್ಟ ಬಯಲಲ್ಲಿ ಬಯಲಾದರೆ ಹೊರತು ಶಾಶ್ವತವಾಗಿ ಯಾರೂ ನಿಂತ್ಕೊಳ್ಳಿಲ್ಲ ಕೊನೆಗೆ ಉಳ್ಕೊಂಡಿದ್ದು ಸೃಷ್ಟಿಕರ್ತ ಈ ಸೃಷ್ಟಿಗೀಶ್ವರ ಕರ್ತ ಸೃಷ್ಟಿಗೀಶ್ವರ ಕರ್ತ ಸೊಡ್ಡನಳನರಿಯದ ಈ ನಾಯಿಗಳು ಅಂತ ಕರೀತಾರೆ ಈ ಸೃಷ್ಟಿಕರ್ತನ ಒಂದು ಸೃಷ್ಟಿಯನ್ನು ಈ ಸೃಷ್ಟಿಕರ್ತನ ಒಂದು ಮಹಿಮೆಯನ್ನು ಅರಿಯದವರು ಈ ನಾಯಿಗಳು ಯಾರು ಅವನ ಪ್ರತಿರೂಪಕ್ಕೆ ಸರಿಸಾಟಿಯಾಗಿ ನಿಂತ್ಕೊಳ್ಬೇಕು ಅಂತ ಹೋಗ್ತಾರೆ ಅವರು ಅಜ್ಞಾನಿಗಳು ಅವರು ಅಶಾಶ್ವತರು ಅವರು ನಾಯಿಗಳು ಎಂಬುದಾಗಿ ವಚನಕಾರರು ಹೇಳ್ತಾರೆ ಅಂದರೆ ಅವರ ಒಂದು ವಿಚಾರ ಇಷ್ಟೇ ಪರಮಾತ್ಮನ ಸ್ಥಾನಕ್ಕೆ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಪರಮಾತ್ಮನಿಗಿಂತ ದೊಡ್ಡವರಿಲ್ಲ ಅವನ್ನ ಬಿಟ್ಟರೆ ಯಾವ ತ್ರಿಮೂರ್ತಿಗಳನ್ನು ಸಹ ಇಲ್ಲಿ ಇಲ್ಲ ಅವರು ನಾನು ನಾನು ಅಂತ ಹೇಳಿಕೊಂಡು ಶಿಕ್ಷೆಗೆ ಒಳಗಾಗಿ 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 ಅವರು ಮತ್ತೆ ಜನ್ಮ ಎತ್ತಂಗಾದರು ಜನ್ಮ ಎತ್ತಂಗಾದರು ಅಷ್ಟಕ್ಕೂ ಇವರು ಯಾರನ್ನೂ ಸಹ ಸರಿಯಾಗಿ ಪರಮಾತ್ಮನನ್ನು ತಿಳ್ಕೊಳ್ಳಿಲ್ಲ ಅಂತಾರೆ ಆ ಸೃಷ್ಟಿಗೀಶ್ವರನಾಗಿರ್ತಕ್ಕಂಥ ಅವನ ತಿಳ್ಕೊಳ್ಳಿಲ್ಲ ಅಂತಂದರೆ ಇವರು ನಾಯಿಗಳೇ ಸರಿ ಎಂಬುದಾಗಿ ವಚನಕಾರರು ಹೇಳ್ತಾ ಇದ್ದಾರೆ ಆದ್ದರಿಂದ ನಾವೆಲ್ಲರನ್ನೂ ಸಹ ಆ ಸೃಷ್ಟಿಕರ್ತನಾದ ಶಿವನನ್ನು ಮಾತ್ರ ಇಷ್ಟಲಿಂಗ ರೂಪದಲ್ಲಿ ಆರಾಧನೆ ಮಾಡುತ್ತಾ ಈ ಬಹುದೇವೋಪಾಸನೆಯನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಬಿಡುವಂತಹ ಪ್ರಯತ್ನವನ್ನು ನಾವು ನೀವು ಮಾಡೋಣ ಮಾಡಲೇಬೇಕು ಅಂತ ಹೇಳ್ತಾ ತಮ್ಮೆಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿ